ರಾಜ್ಯ ಸರ್ಕಾರ ಇದು ಸಿಡಿ ಸರ್ಕಾರ ಅಂತ ಹೇಳಬಹುದು ಇದಕ್ಕೆ ಒಂದು ಬಹುಶಃ ಮಾನ್ಯ ಪ್ರಧಾನಮಂತ್ರಿಗಳು ಅಥವಾ ಹೋಮ್ ಮಿನಿಸ್ಟ್ರಿ ಗವರ್ಮೆಂಟ್ ಆಫ್ ಇಂಡಿಯಾ ಇದಕ್ಕೆ ಒಂದು ತನಿಖೆನ ಮಾಡಬೇಕು ಅಂತ ಹೇಳಿ ನಾನು ಭಾವಿಸ್ತೇನೆ ಕಾರಣ ಏನು ಅಂದ್ರೆ ಎಷ್ಟು ಸಿಡಿಗಳಿದೆ ಅಂತ ಅಂದ್ರೆ ಯಾರೋ ನಿನ್ನೆ ಹೇಳ್ತಾ ಇದ್ರು ಮಾಧ್ಯಮಗಳಲ್ಲಿ 500 ಸಿಡಿ ಇದೆ ಅಂತ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇತ್ತು ಎಲ್ಲರೂ ಸಿಡಿಗಳ ಮೇಲೇನೆ ಅಧಿಕಾರನ ಹಿಡಿತಕ್ಕಂತ ಒಂದು ಪ್ರಯತ್ನ ನಡೀತಾ ಇದೆ ಬಹುಶಃ ಇದು ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆ ಇಡತಕ್ಕಂತ ಒಂದು ಕೆಲಸ ಇವತ್ತು ಇಂತವರನ್ನ ಈ ರಾಜ್ಯದ ಜನ ಕ್ಷಮಿಸಬಾರದು ಜೊತೆಗೆ ಯಾವುದೇ ಪಕ್ಷದವರು ಇದ್ದರೂ ಕೂಡ ಅವರ ಮೇಲೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಅವರ ಮೇಲೆ ಯಾವ ರೀತಿ ಒಂದು ಪಕ್ಷದ ಹಿಡಿತವನ್ನ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಒಳ್ಳೆ ದಾರಿ ತೋರಿಸತಕ್ಕಂತ ನಿಟ್ಟಿನಲ್ಲಿ ನಾಯಕರುಗಳು ಕ್ರಮ ತಗೋಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ಸರ್ ಈಗ ಅಂದ್ರೆ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಅಂದ್ರೆ ನಾಯಕತ್ವ ಬದಲಾವಣೆ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ ಈ ಸ್ಪೇಸ್ ಅನ್ನ ಕಾಂಗ್ರೆಸ್ ಬಳಸಿಕೊಳ್ಳಕ್ಕೆ ಪ್ರಯತ್ನ ಆರಂಭಿಸಿದೆ ಆಪರೇಷನ್ ಕಮಲ ಅಂತ ಹಿಂದೆ ಕೇಳಿದ್ವಿ ಒಂದು ಚರ್ಚೆ ನಿಧಾನವಾಗಿ ಶುರು ಆಗಿದೆ ಅನ್ನೋದು ಮಾತು ಇದೆಯಲ್ಲ ನಿಜಾನ ನನಗೆ ಗೊತ್ತಿಲ್ಲ ಮಾಧ್ಯಮಗಳಲ್ಲಿ ನಾನು ಕೂಡ ನೋಡಿದ್ದೀನಿ ಪಕ್ಷ ಏನ್ ತೀರ್ಮಾನ ತಗೊಂಡ್ರು ಕೂಡ ಒಳ್ಳೇದು ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥದ್ದು ಎಲ್ಲ ಕಾರ್ಯಕರ್ತರ ಒಂದು ಆಶಯ ಅಂದ್ರೆ ಮುಂದಿನ ದಿನಗಳಲ್ಲಿ ಲಿಂಗಾಯತರು ಕಾಂಗ್ರೆಸ್ ನ ಚುಕ್ಕಾಣಿ ಹಿಡ್ಕೊಂಡ್ರು ಸಹಿತ ತಾವು ಸ್ವಾಗತಿಸ್ತಿರೋದಕ್ಕೆ ಈ ಖಂಡಿತ ಯಾವುದೇ ಪಕ್ಷ ಯಾವುದೇ ಜಾತಿ ಯಾವುದೇ ಧರ್ಮ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಈ ರಾಜ್ಯದಲ್ಲಿ ಮುಂದಕ್ಕೆ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಬಹುಶಃ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು ಕೇವಲ ಚಾಮರಾಜನಗರ ಆದರೆ ಇಡೀ ದೇಶದಲ್ಲಿ ಇವತ್ತು ಸತ್ತಿರ್ತಕ್ಕಂಥವರ ಸಂಖ್ಯೆಯನ್ನು ಮುಚ್ಚಿಡ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಮಾಡ್ತಾ ಇದೆ ಎಲ್ಲರೂ ಕೂಡ ಇಲ್ಲಿ ದೆಹಲಿನಲ್ಲಿ ಕೂಡ ನೀವು ಮಾಧ್ಯಮಗಳಲ್ಲಿ ನೋಡಿದರೆ ದೆಹಲಿನಲ್ಲಿ ಯಾವ ರೀತಿ ರಸ್ತೆಗಳಲ್ಲಿ ಜನ ಸತ್ರು ಅಂತ ಲೋಕಸಭೆನಲ್ಲಿ ರಾಜ್ಯಸಭೆನಲ್ಲಿ ಉತ್ತರ ಕೊಡಬೇಕಾದಂತ ಸಂದರ್ಭದಲ್ಲಿ ಲೋಕಸಭೆ ಆಗಲಿ ರಾಜ್ಯಸಭೆನಾಗಲಿ ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಡಬೇಕಾದ್ರೆ ಜನ ಯಾರೂನು ಕೂಡ ಆಕ್ಸಿಜನ್ ಇಂದ ಅಥವಾ ಮೆಡಿಸಿನ್ ಇಲ್ಲದೆ ಬೆಡ್ ಗಳಿಲ್ಲದೆ ಸತ್ತಿದ್ದಾರೆ ಅಂತ ಹೇಳಿ ಉತ್ತರ ಕೊಡ್ತಾರೆ ಅಂತ ಆದ್ರೆ ಬಹುಶಃ ಎಷ್ಟು ಬೇಜವಾಬ್ದಾರಿತನವನ್ನ ಕೇಂದ್ರ ಸರ್ಕಾರ ಸಾರ್ವಜನಿಕರ ಜೀವನ ಜೊತೆ ಬಡವರ ಜೀವನ ಜೊತೆ ಆಟ ಆಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಸೊ ಅದಕ್ಕೆ ನಾವು ಇವತ್ತು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಇದಕ್ಕೆ ಇಂಟರ್ಫೆನ್ಷನ್ ಆಗಬೇಕು ಒಂದು ಜುಡಿಷಿಯಲ್ ಎನ್ಕ್ವೈರಿ ಇಡೀ ದೇಶದಲ್ಲಿ ಸತ್ತಿರ್ತಕ್ಕಂಥವರು ಕಾರಣಗಳೇನೇನು ಯಾರು ಮೆಡಿಸಿನ್ ಇಲ್ಲದೆ ಸತ್ತಿದ್ದಾರೆ ಯಾರಿಗೆ ಬೆಡ್ ಇಲ್ಲದೆ ಸತ್ತಿದ್ದಾರೆ ಸೊ ಒಟ್ಟಾರೆ ಜನರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಒಂದು ಗೌರವ ಬರಬೇಕಾದ್ರೆ ಒಂದು ಸಿಟ್ಟಿಂಗ್ ಜಡ್ಜ್ಗಳ ಮುಖಾಂತರ ಇದನ್ನ ಇಡೀ ದೇಶವ್ಯಾಪ್ತಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎರಡನೇ ಅಲೆನಲ್ಲಿ ಈ ಒಂದು ಆಕ್ಸಿಜನ್ ಕೊರತೆಯಿಂದ ಇರ್ಬೋದು ಮೆಡಿಸಿನ್ಸ್ ಇಂದ ಇರ್ಬೋದು ಬೆಡ್ ಇಲ್ಲದೆ ಸತ್ತಿರ್ತಕ್ಕಂಥವ್ರಿಗೆ ಒಂದು ರಕ್ಷಣೆಯನ್ನ ಒಂದು ಅವರಿಗೆ ಬೇಕಾದಂತಹ ಪರಿಹಾರವನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾರು ಈಗ ಏನು ಇದ ತಪ್ಪಿತಸ್ಥರಿದ್ದಾರೆ ಯಾವುದೇ ರಾಜ್ಯ ಸರ್ಕಾರಗಳಿರ್ಬೋದು ಮಾಹಿತಿಯನ್ನ ಮುಚ್ಚಿಡ್ತಕ್ಕಂಥ ಒಂದು ಅಪರಾಧವನ್ನ ಏನ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಅದು ಮಹಾಪರಾಧ ಆ ಅಪರಾಧವನ್ನ ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನೆಲ್ಲ ಗಮನಿಸಿ ಅವರ ಮೇಲೆ ಸೂಕ್ತ ಕ್ರಮಗಳನ್ನ ತೆಗೆದುಕೋಬೇಕು ಅಂತ ಹೇಳಿ ಇವತ್ತು ಒತ್ತಾಯವನ್ನ ಮಾಡ್ತಾ ಇದ್ದೇವೆ ಇದು ಚಾಮರಾಜನಗರದ ಘಟನೆಗೆ ಇವತ್ತು ಲೋಕಸಭೆಯಲ್ಲೂ ಕೂಡ ಇದರ ವಿಚಾರವನ್ನ ಪ್ರಸ್ತಾಪ ಮಾಡೋರಿದ್ದೇನೆ ಕಾರಣ ಏನು ಅಂತ ಹೇಳಿದ್ರೆ NDRF ಫಂಡ್ ಇಂದ ಕೂಡ ಇವರು ಹಣವನ್ನ ಪರಿಹಾರವನ್ನ ಇವರು ಕೊಡಬೇಕಾಗ್ತದೆ ಇವತ್ತು ಇದು ಬೇಜವಾಬ್ದಾರಿ ಹೇಳಿಕೆ ಪ್ರಜಾಪ್ರಭುತ್ವವನ್ನ ಮರೆಮಾಚತಕ್ಕಂತ ಒಂದು ಕೆಲಸವನ್ನ ಕೇಂದ್ರದ ಆರೋಗ್ಯ ಸಚಿವರು ಮಾಡ್ತಾ ಇದ್ದಾರೆ ಖಂಡಿತ ಯಾವುದೇ ಪಕ್ಷ ಯಾವುದೇ ಜಾತಿ ಯಾವುದೇ ಧರ್ಮ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಈ ರಾಜ್ಯದಲ್ಲಿ ಮುಂದಕ್ಕೆ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಅಲ್ಲ ಯಾಕೆಂತ ಹೇಳಿದ್ರೆ ಶಿವಕುಮಾರ್ ಅವರು PCC ಅಧ್ಯಕ್ಷ ಪೋಸ್ಟ್ಗೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಅವರೆಲ್ಲ ಸಂದರ್ಭದಲ್ಲೂ ಹೇಳಿದ್ದಾರೆ ನಾನು ವಿಧಾನಸೌಧದ ಚಪ್ಪಡಿಯಾಗಿ ಮೆಟ್ಲಾಗಿ ಇರಲಿಕ್ಕೆ ಬಯಸ್ತೇನೆ ಕಾರ್ಯಕರ್ತರಿಗೆ ಅದೊಂದು ಮೆಟ್ಲಾಗಿರ್ಬೇಕು ಅಂತಕ್ಕಂಥ ಮಾತನ್ನ ಪದೇ ಪದೇ ಹೇಳಿದ್ದಾರೆ
ಅಧಿಕಾರ ತಗೊಂಡಾಗೂ ಹೇಳಿದ್ದಾರೆ, ಈಗಲೂ ಹೇಳ್ತಾ ಇದ್ದಾರೆ, ಮುಂದೆನೂ ಕೂಡ ಅದನ್ನೇ ಕೂಡ ಸ್ಪಷ್ಟಪಡಿಸಿದ್ದಾರೆ. ಸೊ ಒಂದು ವಿಚಾರ ಏನು ಅಂತ ಅಂದ್ರೆ, ಎಲ್ಲ ಸಾಮೂಹಿಕ ನಾಯಕತ್ವ ಬಹಳ ಪ್ರಮುಖವಾದಂಥದ್ದು. ಇವತ್ತೇ ಅಲ್ಲ, ಕಾಂಗ್ರೆಸ್ನ ಇತಿಹಾಸ ಅದು. ಕಾಂಗ್ರೆಸ್ ಒಬ್ಬರ ಹೆಸರಿನಲ್ಲಿ ಚುನಾವಣೆ ಯಾವತ್ತೂ ಕೂಡ ಮಾಡಿಲ್ಲ. ಎಲ್ಲರೂ ಸೇರಿ ಸಾಮೂಹಿಕ ನಾಯಕತ್ವವನ್ನು ತೆಗೆದುಕೊಂಡು ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥ ಜವಾಬ್ದಾರಿ ಎಲ್ಲರ ಮೇಲೂ ಇದೆ. ಸಿ ಡಿ ಯೋಗೇಶ್ವರ್, ಅವ್ರ ಬಳಿ ಎಲ್ಲ ದಾಖಲೆಗಳು ಇದೆ. ಅವಾಗ ಅವಾಗ ಎಲ್ಲರನ್ನು ಭೇಟಿ ಮಾಡ್ತಾ ಇರ್ತಾರೆ, ಒಬ್ಬೊಬ್ಬರದ್ದು ಒಂದು ತೋರಿಸ್ತಾ ಇರ್ತಾರೆ. ಸೊ ಇವತ್ತು ರಾಜ್ಯ ಸರ್ಕಾರ ಇದು ಸಿ ಡಿ ಸರ್ಕಾರ ಅಂತ ಹೇಳ್ಬೋದು. ಇದಕ್ಕೆ ಒಂದು ಬಹುಶಃ ಮಾನ್ಯ ಪ್ರಧಾನಮಂತ್ರಿಗಳು ಅಥವಾ ಹೋಮ್ ಮಿನಿಸ್ಟ್ರಿ, ಗವರ್ಮೆಂಟ್ ಆಫ್ ಇಂಡಿಯಾ ಇದಕ್ಕೆ ಒಂದು ತನಿಖೆನ ಮಾಡಬೇಕು ಅಂತ ಹೇಳಿ ನಾನು ಭಾವಿಸ್ತೇನೆ. ಕಾರಣ ಏನು ಅಂದ್ರೆ, ಎಷ್ಟು ಸಿ ಡಿಗಳಿದೆ ಅಂತ ಅಂದ್ರೆ, ಯಾರೋ ನಿನ್ನೆ ಹೇಳ್ತಾ ಇದ್ರು ಮಾಧ್ಯಮಗಳಲ್ಲಿ 500 ಸಿ ಡಿ ಇದೆ ಅಂತ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇತ್ತು. ಎಲ್ಲರೂ ಸಿ ಡಿಗಳ ಮೇಲೇನೆ ಅಧಿಕಾರನ ಹಿಡಿತಕ್ಕಂತ ಒಂದು ಪ್ರಯತ್ನ ಏನು ನಡೀತಾ ಇದೆ. ಬಹುಶಃ ಇದು ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆ ಇಡ್ತಕ್ಕಂತ ಒಂದು ಕೆಲಸ. ಇವತ್ತು ಇಂಥವರನ್ನ ಈ ರಾಜ್ಯದ ಜನ ಕ್ಷಮಿಸಬಾರದು. ಜೊತೆಗೆ ಯಾವುದೇ ಪಕ್ಷದವರಿದ್ರು ಕೂಡ ಅವ್ರ ಮೇಲೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಯಾವ ರೀತಿ ಒಂದು ಪಕ್ಷದ ಹಿಡಿತವನ್ನ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಒಳ್ಳೆ ದಾರಿಯನ್ನು ತೋರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾಯಕರುಗಳು ಕ್ರಮ ತಗೋಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಇಲ್ಲ, ಸೊ ಯಾವುದೇ ನಾಯಕರು ಕೂಡ ಅದರಿಂದ ದೂರ ಇದ್ದಾರೆ ಹೊರತು, ನಮ್ಮ ಕಾಂಗ್ರೆಸ್ ಹೆಸರನ್ನ ಹೇಳ್ಕೊಂಡು ಬೇರೆಯವರು ಲಾಭ ಗಿಟ್ಟಿಸ್ಕೋಬೋದೇ ವಿನಃ ರಾಜಕೀಯ ಲಾಭ ಪಡೀಲಿಕ್ಕೆ ಕಾಂಗ್ರೆಸ್ ಹೆಸರನ್ನ ಹೇಳ್ಬೋದೇ ಹೊರತು ಇದರಲ್ಲಿ ಕಾಂಗ್ರೆಸ್ನ ಒಂದೇ ಒಂದು ವಿಚಾರನೂ ಕೂಡ ಇಲ್ಲ. ನಮ್ಮ ಕೇಂದ್ರದ ನಾಯಕರು ಕೂಡ ಇದರ ಬಗ್ಗೆ ಆಸಕ್ತಿ ಇಲ್ಲ. ಸರ್, ಈಗ ನಾಯಕತ್ವ ಬದಲಾವಣೆ ಆದಂತ ಸಂದರ್ಭದಲ್ಲಿ ಕೆಲವೊಂದು 25-28 ಜನ ಕಾಂಗ್ರೆಸ್ನ ಬಿಜೆಪಿ ಇರುವಂತಹ ಶಾಸಕರು ಕಾಂಗ್ರೆಸ್ ಬರೋದಕ್ಕೆ ಪ್ರಯತ್ನ ಮಾಡ್ಕೊಂಡಿದ್ದಾರೆ, ಟಚ್ಚಲ್ಲಿದ್ದಾರೆ ಅಂತ. ಇಲ್ಲ, ಅದು ಅದ್ರ ಸತ್ಯಕ್ಕೆ ದೂರವಾದಂತದ್ದು. ಒಟ್ಟಾರೆ ಬಿಜೆಪಿ ಮಾಧ್ಯಮಗಳಲ್ಲಿ ನಾನು ಕೂಡ ನೋಡಿದ್ದೀನಿ, ಪಕ್ಷ ಏನ್ ತೀರ್ಮಾನ ತಗೊಂಡ್ರು ಕೂಡ ಒಳ್ಳೇದು, ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥದ್ದು ಎಲ್ಲ ಕಾರ್ಯಕರ್ತರ ಒಂದು ಆಶಯ. ಕಾಂಗ್ರೆಸ್ ಪಕ್ಷ ಮುಂದಿನ ಚುನಾವಣೆ 23ರ ಚುನಾವಣೆ ದೃಷ್ಟಿನಲ್ಲಿ ಇದೆ ಹೊರತು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವಂತದ್ದಿಲ್ಲ. ಸೊ ಯಾವುದೇ ನಾಯಕರು ಕೂಡ ಅದರಿಂದ ದೂರ ಇದ್ದಾರೆ ಹೊರತು, ನಮ್ಮ ಕಾಂಗ್ರೆಸ್ ಹೆಸರನ್ನ ಹೇಳ್ಕೊಂಡು ಬೇರೆಯವರು ಲಾಭ ಗಿಟ್ಟಿಸ್ಕೋಬೋದೇ ವಿನಃ ರಾಜಕೀಯ ಲಾಭ ಪಡೀಲಿಕ್ಕೆ ಕಾಂಗ್ರೆಸ್ ಹೆಸರನ್ನ ಹೇಳ್ಬೋದೇ ಹೊರತು ಇದರಲ್ಲಿ ಕಾಂಗ್ರೆಸ್ನ ಒಂದೇ ಒಂದು ವಿಚಾರನೂ ಕೂಡ ಇಲ್ಲ. ನಮ್ಮ ಕೇಂದ್ರದ ನಾಯಕರು ಕೂಡ ಇದರ ಬಗ್ಗೆ ಆಸಕ್ತಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.